ಇನ್ನು ಅಪ್ಪು ಹೆಸರಲ್ಲಿ ಜೆಡಿಎಸ್ ಕಾಂಗ್ರೆಸ್ ರಾಜಕೀಯ ಪಿಎಸ್ಐ ಕಾಲರ್ ಹಿಡಿದು ತಳ್ಳಿರುವ ಅಭಿಷೇಕ್ ನಾಡಗೌಡ ಸಿಂಧನೂರಿನ ಶಾಸಕ ವೆಂಕಟರಾವ್ ನಾಡಗೌಡ ಪುತ್ರ ಅಭಿಷೇಕ್ ಗೌಡ ಪಿಎಸ್ಐ ಮಣಿಕಂಠ ಮೇಲೆ ಟ್ರ್ಯಾಕ್ಟರ್ ಹತ್ತಿಸೋದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಪ್ರಯತ್ನಪಟ್ರ ರಂಗಮಂದಿರಕ್ಕೆ ಅಪ್ಪು ಹೆಸರಿಡೋದಕ್ಕೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆಯಂತೆ ಅಪ್ಪು ಹೆಸರಿನಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಈಗ ರಾಜಕೀಯ ಮಾಡ್ತಾ ಇದೆ ಓಕೆ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಜಾಗಟ್ಕಲ್ ಅವರಿಂದ ಪಡ್ಕೊಳ್ಳೋಣ ವಿಜಯ್ ಇದು ಅಪ್ಪು ಹೆಸರಿಡೋದಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿರೋಧ ಮಾಡಿದ್ದ ಅದಕ್ಕೆ ಟ್ರ್ಯಾಕ್ಟರ್ ಹತ್ಸಕ್ಕೆ ಹೋಗಿದ್ದ ಏನು ನಡೀತು ಗಲಾಟೆಯಲ್ಲಿ ಅಂತ ಖಂಡಿತವಾಗಿ ಅರವಿಂದ್ ಇಲ್ಲಿ ಏನು ಅಂದ್ರೆ ಪುನೀತ್ ರಾಜಕುಮಾರ್ ಹೆಸರಿನಲ್ಲಿ ಪಕ್ಕಾ ಪೊಲಿಟಿಕ್ಸ್ ನಡೆದಿರುವಂತದ್ದು ಹಾಗೆ ಬೈರಂಗ ಆಗಿರುವಂತದ್ದು ರಾಯಚೂರು ಆ ನಗರಸಭೆ ಏನಿದೆ ನೂತನವಾಗಿ ಕಾಮಗಾರಿ ಮುಗಿದಿರುವಂತ ಒಂದೇನೋ ರಂಗಮಂದಿರ ಇದೆ ಅದಕ್ಕೆ ಅಲ್ಲಿನ ಸ್ಥಳೀಯ ಕಲಾವಿದರ ಹೆಸರನ್ನ ಇಡಬೇಕು ಅನ್ನುವಂತದ್ದು ಆದ್ರೆ ಜೆಡಿಎಸ್ ನ ಶಾಸಕರಾಗಿರುವ ವೆಂಕಟರಾವ್ ನಾಡಗೌಡ ಅವರ ಪುತ್ರ ಅಭಿಷೇಕ್ ನಾಡಗೌಡ ಅದಕ್ಕೆ ಅಪ್ಪು ಹೆಸರನ್ನ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಅಪ್ಪು ಪುತ್ತಳಿಯನ್ನು ಕೂಡ ಸಿದ್ಧ ಮಾಡಿ ಇವತ್ತು ಪುತ್ತಳಿಯ ಮೆರವಣಿಗೆ ಮೂಲಕ ನಗರಸಭೆ ಏನು ಮೂಲಕವಾಗಿ ಆ ಒಂದು ಪುತ್ತಳಿ ಪ್ರತಿಷ್ಠಾಪನೆಗೆ ಮುಂದಾಗಿದ್ರು ಆದ್ರೆ ಆ ನಗರಸಭೆ ಈಗ ಕಾಂಗ್ರೆಸ್ ನ ಕೈಯಲ್ಲಿ ಇರುವುದರಿಂದ ಆಡಳಿತ ಅವರು ಇದಕ್ಕೆ ಸುತಾರಾಮ್ ಒಪ್ಪಿಲ್ಲ ಹೀಗಾಗಿ ಆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಆ ಒಂದು ರೀತಿಯ ಗುದ್ದಾಟ ನಡೆದಿದೆ ಇವತ್ತು ಆ ಪ್ರತಿಷ್ಠಾಪನೆಗೆ ಹೋಗುವಂತ ಸಂದರ್ಭದಲ್ಲಿ ಪೊಲೀಸರು ಮತ್ತು ಆ ನಾಡಗೌಡ ಅವರ ಪುತ್ರನ ನಡುವೆ ಮಾತಿನ ಚಕಮಕಿ ನಡೆದು ಇಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆ ಆಗಿರುವಂತ ಘಟನೆ ನಡೆದಿದೆ ಇಲ್ಲಿ ಪುನೀತ್ ರಾಜಕುಮಾರ್ ಹೆಸರನ್ನ ಬಳಸಿಕೊಂಡು ಕಾಂಗ್ರೆಸ್ ಮತ್ತು ಜೆಡಿಎಸ್ ರಾಜಕೀಯ ಮಾಡ್ತಾ ಇರುವಂತದ್ದು ಸ್ಪಷ್ಟವಾಗಿ ಕಾಣುತ್ತೆ ಯಾಕೆಂದ್ರೆ 6 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತ ರಂಗಮಂದಿರದ ಕಾಮಗಾರಿ ಇತ್ತೀಚೆಗಷ್ಟೇ ಪೂರ್ಣ ಆಗಿತ್ತು ಅದಕ್ಕೆ ಯಾರ ಹೆಸರನ್ನ ನಾಮಕರಣವನ್ನ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು ಇದಕ್ಕೆ ಜೆಡಿಎಸ್ ಪುನೀತ್ ರಾಜಕುಮಾರ್ ಹೆಸರನ್ನ ಏನು ಹೇಳಿದ್ರೆ ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಅರ್ಜಿಗಳು ಅದಕ್ಕೆ ಬಂದಿತ್ತು ಅದ್ಯಾವುದೂ ಕೂಡ ಫೈನಲ್ ಆಗಿರಲಿಲ್ಲ ಮತ್ತು ನಗರಸಭೆ ಕೂಡ ಸಾಕಷ್ಟು ಏನು ಆ ನಗರದಲ್ಲಿ ಇರತಕ್ಕಂತ ಪ್ರತಿಷ್ಠಿತ ಗಣ್ಯ ವ್ಯಕ್ತಿಗಳು ಮತ್ತು ಸಾರ್ವಜನಿಕರ ಒಂದು ಒಪಿನಿಯನ್ ಮೇರೆಗೆ ಒಂದು ಹೆಸರನ್ನ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ನಡೆಸ್ತಾ ಇತ್ತು ಆದ್ರೆ ಈಗ ಪುನೀತ್ ಹೆಸರನ್ನೇ ಇಡಬೇಕು ಅಂತ ಜೆಡಿಎಸ್ ಗಲಾಟೆ ತೆಗೆದಿರುವಂತದ್ದು ಧನ್ಯವಾದ